ಹಲೋ ಬೆಂಗಳೂರು ಮತ್ತು ಕರ್ನಾಟಕ, ನಾನು ಸ್ಪೋರ್ಟಿ ಸಾಗರ್. ನೀವು ನೋಡ್ತಿರೋದು ಬೆಂಗಳೂರು ಟಾಕ್ಸ್ ಚಾನಲ್. ಸೊ ಈ ಚಾನಲ್ ಮೇನ್ ವಿಶೇಷತೆ ಏನಂದರೆ ಸ್ಪೋರ್ಟ್ ಇವೆಂಟ್ಸು ಮತ್ತು ಫಿಟ್ನೆಸ್ ಬಗ್ಗೆ ಮತ್ತು ಸ್ಪೋರ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಲೈಕ್ ರಿವ್ಯೂ ಮತ್ತು ಇನ್ಫಾರ್ಮೇಷನ್ ಕೊಡೋದು. ಇವತ್ತು ನಾನು ಸ್ಪೋರ್ಟ್ಸ್ಗಂತಲೇ ಒಂದು ಕಂಪನಿ ಅಂದರೆ ಡೆಕಥ್ಲಾನ್ ಅಂತ ಎಲ್ಲರಿಗೂ ಗೊತ್ತು, ಅಲ್ಲಿದ್ದೀನಿ ಮತ್ತು ಸೈಕಲ್ ಸೆಕ್ಷನಲ್ಲಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು, ಬೇಸಿಕ್ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ 5,000 rupees 4999. ಅದು ಯಾವ ಸೈಕಲ್ ಅಂತ ನಿಮ್ಗೆ ತೋರಿಸ್ತೀನಿ. ಬಟ್ ಏನು ಮಾಡೋಣ, ಟೆಕ್ನಿಕಲಿ ಫಿಸಿಕಲಾಗಿ ಸೈಕಲ್ ಇಲ್ಲ, ಬಟ್ ಅದರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ಓಕೆ, ಎಸ್, 4999 ಲೋವೆಸ್ಟ್ ಪ್ರೈಸ್, ಬೆಸ್ಟ್ ವ್ಯಾಲ್ಯೂ. 4.3/5 ಇದು. ಆ ಸಿಂಪಲ್ ಬೈಕ್ ಟು ರೈಡ್ ಅರೌಂಡ್ ದ ಟೌನ್ ವಿತ್ ಅನ್ಬೀಟಬಲ್ ಪ್ರೈಸ್ ಇನ್ ದಿ ಮಾರ್ಕೆಟ್. ಓಕೆ, ಸೊ ಇದು ಸಿಟಿಯಲ್ಲಿ ರೈಡ್ ಮಾಡೋದಕ್ಕೆ ಒಳ್ಳೆ ಸೈಕಲ್ಲು, ಮತ್ತು ಮಾರ್ಕೆಟಲ್ಲಿ ಲೈಕ್ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿ ಇರೋ ಸೈಕಲ್ ಅಂತ ಅವ್ರು ಹೇಳ್ತವ್ರೆ. ಓಕೆ, ಡ್ಯೂರಬಿಲಿಟಿ ಬಂದುಬಿಟ್ಟು ಸ್ಟೀಲ್ ಫ್ರೇಮು ಮತ್ತು ಫೋರ್ಕು ಮತ್ತು ಅಲ್ಯೂಮಿನಿಯಮ್ ರಿಮ್ಮು ಮತ್ತು ಲೈಕ್ ಏನು ಹೇಳ್ತಿದೆ ಅಂದರೆ ಲೈಟ್ ವೆಯ್ಟು ಮತ್ತು ಸ್ಟ್ರಾಂಗ್ ಆಗಿದೆ ಮತ್ತು ಟುಕ್ ಹಿಡಿಯಲ್ಲ, ಲೈಕ್ ರಸ್ಟ್ ಪ್ರೂಫ್ ಅಂತಲೂ ಇದೆ ಅಂತ ಹೇಳ್ತವ್ರೆ. ಆಮೇಲೆ ಸಿಂಗಲ್ ಸ್ಪೀಡ್ ಗೇರು, ಲೈಕ್ ಒಂದೇ ಇದು ನೋ, ಲೈಕ್ ನೋಡ್ಬೋದು ಗೇರ್ ಬಾಕ್ಸ್ ಏನೂ ಇಲ್ಲ, ಸಿಂಗಲ್ ಸ್ಪೀಡ್ ಗೇರಿ ಬಾಕ್ಸ್, ಲೈಕ್ ಸಿಂಗಲ್ ಸ್ಪೀಡ್ ಬೈಕ್ ಇದು. ಆಮೇಲೆ ಲೈಕ್ ಸ್ಯಾಡಲ್ ಕೂಡ ಸ್ವಲ್ಪ ನಾನು ನೋಡಿದಂಗೆ ಅಪ್ರೈಟ್ ಪೊಸಿಷನ್ನು ಅಲ್ಲಿ ತುಳಿತಾ ಇರ್ತಾರೆ, ಲೈಕ್ ತುಂಬ ಬಗ್ಗೆನ್ ತುಳಿಯಲ್ಲ. ಲೈಕ್ ಸೀಟ್ ಕೂಡ ನಿಮಗೆ ಲೈಕ್ ವೈಡ್ ಇರುತ್ತೆ. ಇದರಲ್ಲಿ ಎರಡೇ ಸೈಜ್ ಬರೋದು, ಎಂ ಮತ್ತು ಎಲ್ಲು. ಟಿಂಗ್ ಟಿಂಗ್, ಎಮ್ ಬಂದುಬಿಟ್ಟು ಅರೌಂಡು ಎಷ್ಟು 5.4-5.7 ಎಮ್ ಸೈಜು, 5.7-6 feet ಎಲ್ ಸೈಜ್ ಅಂತ ಇವ್ರು ಹೇಳ್ತಿದ್ದಾರೆ. ಓಕೆ, ಗುಡ್. ಆಮೇಲೆ ಈಸಿ ಟು ಮೇಂಟೈನ್ ಆ್ಯಂಡ್ ರಿಪೇರ್. ಆಮೇಲೆ ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಾರೆ. ಏನಕ್ಕೆ ಫ್ರೇಮ್ ಇದು ಇದೆಯಲ್ಲ, ಇದು ಫ್ರೇಮು ಮತ್ತು ಫೋರ್ಕು ಇದಕ್ಕೆ. ಆಮೇಲೆ 2 years ಗ್ಯಾರಂಟಿ ಫಾರ್ ನಾನ್ ವೇರಿಂಗ್ ಪಾರ್ಟ್ಸ್. ಯಾವುದು ಲೈಕ್ ನಾನ್ ವೇರಿಂಗ್ ಅಂದರೆ ಇಸ್ ಲೈಕ್ ನನ್ನ ಪ್ರಕಾರ ಸೀಟ್ ಪೋಸ್ಟು, ಹ್ಯಾಂಡಲ್ ಬಾರು, ಸೀಟ್ ಪೋಸ್ಟು ಈ ಥರ ಇದು ನಾನ್ ವೇರಿಂಗ್ ಪಾರ್ಟ್. ಯಾಕಂದರೆ ಸೌದೋಗಲ್ಲ ಅಂಥ ಪಾರ್ಟಿಗೆ 2 years ಗ್ಯಾರಂಟಿ ಕೊಡ್ತಾರೆ. ಆಮೇಲೆ 6 ತಿಂಗಳ ಒಳಗಡೆ ಒಂದು ಸರ್ವಿಸ್, ಅದು ಆ ಸರ್ವಿಸ್ ಮಾಡಿಸಿದ್ರೆ 999 ಆಗುತ್ತೆ, ಅಂಥ ಸರ್ವಿಸ್ ಒಂದು ಫ್ರೀ ಕೊಡ್ತಾರೆ ಇದು. ಬಟ್ ಸದ್ಯಕ್ಕೆ ಸೈಕಲ್ ಅದು ಸ್ಟಾಕಲ್ಲಿಲ್ಲ, ನಿಮ್ಗೆ ಸಿಕ್ಕರೆ ತೊಗೊಳ್ಳಿ. ಥ್ಯಾಂಕ್ ಯು, ಬಾಬಾಯ್. ಈಗ ಮುಂದೆ ಒಂದು ಸೈಕಲ್ ತೋರೋ ಲೈಕ್ ರಿವ್ಯೂ ಮಾಡ್ತೀನಿ, ಆ ವಿಡಿಯೋ ನೆಕ್ಸ್ಟ್ ನೋಡಿ ಇದಾಗ್ತಲ್ಲ.